ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಮ್ಯಾಥಮೆಟಿಕ್ಸ್ ಗಣಿತ ವಿಡಿಯೋ ವಿಭಾಗಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಈ ದಿನದ ವಿಡಿಯೋದಲ್ಲಿ ಗಣಿತ ವಿಷಯದಲ್ಲಿ ಸುಲಭವಾಗಿ 16 ಅಂಕಗಳನ್ನು ಪಡೆಯುವುದು ಹೇಗೆ ಎನ್ನುವುದನ್ನು ನೋಡೋಣ. ವಿದ್ಯಾರ್ಥಿಗಳೇ, ಯಾವ ವಿಷಯಗಳು, ಯಾವ ಅಧ್ಯಾಯಗಳು, ಹೇಗೆಲ್ಲ ನಾವು 16 ಅಂಕಗಳನ್ನು ಪಡೆಯಬಹುದು ಅನ್ನೋದನ್ನು ನೋಡೋಣ. ಕೇವಲ ಚಿತ್ರಗಳನ್ನು ಬಿಡಿಸುವುದರ ಮುಖಾಂತರ ನೀವು 16 ಅಂಕಗಳನ್ನು ಪಡೆಯಬಹುದು. ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ಅದು ಹೇಗೆ ಬಿಡಿಸಬೇಕು ಅನ್ನೋದನ್ನು ನಾನು ಇಲ್ಲಿ ವಿವರಣೆ ನೀಡ್ತಾ ಇದ್ದೀನಿ, ಮತ್ತು ಯಾವ ಅಧ್ಯಾಯಗಳಿದ್ದಾವೆ ಅವು ಅಂತ ನಾವು ನೋಡೋಣ ಅಂತ ಬನ್ನಿ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾವು ಯಾವ್ಯಾವ ಅಧ್ಯಾಯಗಳಿಂದ ಎಷ್ಟು ಪ್ರಶ್ನೆಗಳು ಬರ್ತವೆ ಅಂತ ನೋಡೋಣ. ಯಾವ ಅಧ್ಯಾಯಗಳು ಮೊದಲಿಗೆ ನಾವು ತಿಳಿದುಕೊಳ್ಳೋಣ ನೋಡಿ. ಒಂದನೇದು ರಚನೆಗಳು ಅಧ್ಯಾಯ, ಎರಡನೇದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಇನ್ನೊಂದು ಸಂಖ್ಯಾಶಾಸ್ತ್ರ. ಈ ಮೂರು ಅಧ್ಯಾಯಗಳಿಂದ ನಮಗೆ 16 ಅಂಕದ ಪ್ರಶ್ನೆಗಳು ಕೇಳಲಾಗುತ್ತೆ. ಅವು ಕೇವಲ ಚಿತ್ರಗಳನ್ನು ಬಿಡಿಸುವುದರ ಮುಖಾಂತರನೇ ನೀವು ಪಡೆದುಕೊಳ್ಳಬಹುದು. ಈಗ ನೋಡೋಣ ನಾವು ಯಾವ ಅಧ್ಯಾಯಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳು ಕೇಳ್ತಾರೆ. ಮೊದಲನೇದಾಗಿ ನೋಡಿ, ನಾವೀಗ ರಚನೆಗಳು ಅಧ್ಯಾಯವನ್ನು ತೆಗೆದುಕೊಂಡ್ರೆ ಅದರಲ್ಲಿ 9 ಅಂಕಗಳಿಗೆ ನಮಗೆ ಪ್ರಶ್ನೆಗಳು ಕೇಳ್ತಾರೆ. ಹಾಗಾದರೆ ಯಾವ್ಯಾವ ಅಂಶಗಳ ಮೇಲೆ ಕೇಳ್ತಾರೆ ಅಂತ ಅಂದ್ಕೊಂಡ್ರೆ ನೀವು, ಒಂದನೇದು ನೋಡಿ, ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು, ಈ ರೀತಿ ಒಂದು ಪ್ರಶ್ನೆ ಈ ಕಲಿಕಾಂಶದ ಮೇಲೆ ಕೇಳ್ತಾರೆ. ಇದಕ್ಕೆ 2 ಅಂಕಗಳು ಇರುತ್ತೆ ಪ್ರಶ್ನೆಗೆ ಉತ್ತರ. ಇನ್ನೊಂದು ನೋಡಿ, ಚಾಯ್ಸ್ ಇದೆ ಇಲ್ಲಿ, ಇದೇ ಥರದ ಕ್ವಶನ್ ಇರುತ್ತೆ. ಇನ್ನೊಂದು, ವೃತ್ತದ ಪರದಿ ಮೇಲಿನ ಒಂದು ಬಿಂದುವಿನಲ್ಲಿ ಸ್ಪರ್ಶಕ ರಚಿಸುವುದು ಅಂತಿದೆ. ಅದರಲ್ಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಪ್ರಶ್ನೆ ಬರುತ್ತೆ. ಇವಕ್ಕೆ ಇವೆರಡರಲ್ಲಿ ಯಾವುದು ಕೇಳಿದ್ರು ಇದಕ್ಕೆ 2 ಅಂಕಗಳು ಕೇಳ್ತಾರೆ ವಿದ್ಯಾರ್ಥಿಗಳೇ. ಈಗ ಎರಡನೇದಾಗಿ ನೀವು ನೋಡಿದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕ ರಚಿಸುವುದು ಅನ್ನುವ ಪ್ರಶ್ನೆ ಕಲಿಕಾಂಶದ ಮೇಲೆ ಪ್ರಶ್ನೆ ಇರುತ್ತೆ. ಇದಕ್ಕೆ ನಮಗೆ 3 ಅಂಕಗಳಿಗೆ ಕೇಳ್ತಾರೆ. ಇನ್ನೊಂದು ನೀವು ನೋಡಿದ್ರೆ ದತ್ತ ತ್ರಿಭುಜಕ್ಕೆ ಸಮರೂಪ ತ್ರಿಭುಜ ರಚಿಸುವುದು ಅನ್ನುವಂಥ ಕಲಿಕಾಂಶದ ಮೇಲೆ ಇದಕ್ಕೆ ನಮಗೆ 4 ಅಂಕಗಳಿಗೆ ಪ್ರಶ್ನೆ ಬರುತ್ತೆ. ಒಟ್ಟು 9 ಅಂಕಗಳಿಗೆ ರಚನೆಗಳು ಅಧ್ಯಾಯದಿಂದ ಕೇಳ್ತಾರೆ ವಿದ್ಯಾರ್ಥಿಗಳೇ. ಹೀಗಾಗಿ ನೀವು ರಚನೆಗಳು ಅಧ್ಯಾಯವನ್ನು ಭಾಳ ಸುಲಭವಾಗಿದೆ, ಅದನ್ನು ಹೆಚ್ಚಿಗೆ ಅಭ್ಯಾಸ ಮಾಡಿ ಮತ್ತು 9 ಅಂಕಗಳು ಭಾಳ ಸುಲಭವಾಗಿ ಪಡೆಯುವುದಕ್ಕೆ ಪ್ರಯತ್ನ ಮಾಡಿ. ಈಗ ನಾವು ನೋಡೋಣ ಯಾವ್ಯಾವ ಪ್ರಶ್ನೆಗಳು ಬರ್ತವೆ ಮತ್ತು ಅವುಗಳನ್ನು ಹೇಗೆಲ್ಲ ಬಿಡಿಸಬೇಕು ಅನ್ನೋದನ್ನು ನೋಡೋಣ. ಮೊದಲೇ ನೋಡಿ, ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು ಅಂತ. ಇದಕ್ಕೊಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. 8 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು 3:2 ವಿಭಾಗಿಸಿ ಅನ್ನುವಂಥ ಪ್ರಶ್ನೆ ಇರುತ್ತೆ. ಇಲ್ಲಿ ಅನುಪಾತದಲ್ಲಿ ಒಂದು ರೇಖಾಖಂಡವನ್ನು ವಿಭಾಗಿಸಬೇಕು. ನಾವು ಮೊದಲಿಗೆ 8 ಸೆಂಟಿಮೀಟರ್ ಉದ್ದ ಇರುವಂಥ ರೇಖಾಖಂಡವನ್ನು ಎಳೀಬೇಕು. ನೀವು ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಎ ಮತ್ತು ಬಿ, ಇದು 8 ಸೆಂಟಿಮೀಟರ್ ರೇಖೆ ಅಳತೆ ಇರುವಂಥ ಒಂದು ರೇಖೆ. ಈಗ ನಾವು ಏನು ಮಾಡಬೇಕಿಲ್ಲಿ, ಎಯನ್ನು ಶೃಂಗ ಬಿಂದು ಆಗಿರಿಸ್ಕೊಂಡು ಒಂದು ಲಘು ಕೋನ ಏರ್ಪಡುವಂಥ ರೇಖೆ ಎಳಿಬೇಕು. ಇದಕ್ಕೆ ಎಎಕ್ಸ್ ಅಂತ ರೇಖೆ ಕೊಡಬೇಕು. ಈ ಎಎಕ್ಸ್ ರೇಖೆ ಇದೆಯಲ್ಲ, ಈ ಎಎಕ್ಸ್ ರೇಖೆಯನ್ನು ನಾವು 5 ಸಮಭಾಗಗಳಾಗಿ ವಿಭಾಗಿಸ್ಕೊಳ್ಬೇಕು. ಏಕೆಂದರೆ ಅನುಪಾತ ಕೊಟ್ಟಿದ್ದಾರೆ 3:2. ಈ 3 ಮತ್ತು 2 ಕೂಡಿ 5 ಆಗುತ್ತಲ್ಲ, ಹೀಗಾಗಿ 5 ಸಮನಾದ ಭಾಗಗಳಾಗಿ ಇದನ್ನು ವಿಭಾಗಿಸ್ಕೊಳ್ಬೋದು ವಿದ್ಯಾರ್ಥಿಗಳೇ. ನಾನು ಈಗಾಗಲೇ ಇದು ಮೊದಲಿಗೆ ನಾನು ಇದರ ಮೇಲೇ ಒಂದು ವಿಡಿಯೋನ ಮಾಡಿದ್ದೀನಿ ವಿದ್ಯಾರ್ಥಿಗಳೇ, ನೀವು ಅದನ್ನೂ ಸಹ ನೋಡ್ಬೋದು. ಅದು ಇದೇ ಒಂದು ಚಾನಲಲ್ಲಿ ಇದೆ, ಅದನ್ನು ನೀವು ಸರ್ಚ್ ಮಾಡಿ ನೋಡ್ಬೋದು. ಅದನ್ನು ಹೇಗೆ ಬಿಡಿಸ್ಬೇಕು ಅಂತ ನಾನು ಸಂಪೂರ್ಣವಾಗಿ ವಿವರ ನೀಡಿದ್ದೀನಿ. ಇಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ, ಇದು ನಾವು ಕೈವಾರಿನ ಸಹಾಯದಿಂದ ಎಷ್ಟು 5 ಸಮಭಾಗಗಳಾಗಿ ಈ ರೀತಿ ವಿಭಾಗಿಸ್ಕೊಳ್ಬೇಕು. 1, 2, 3, 4 ಮತ್ತು 5 ಈ ರೀತಿ 5 ಭಾಗಗಳಾಗಿ ವಿಭಾಗಿಸ್ಕೊಳ್ರಿ. ಮತ್ತು ಇದು 5ಕ್ಕೂ A1, A2, A3, A4, A5 ಅಂತ ನಾವು ಬೆಲೆಯ ಹೆಸರು ಕೊಡ್ಬೋದು. ಈಗ 5ನೇ ಬಿಂದುವನ್ನು ನಾವು ಬಿಗೆ ಸೇರಿಸಬೇಕು. ಈಗ ಬಿ ಸೇರಿಸಿದ್ದೀವಲ್ಲ, ಈಗ ನೋಡಿ ಇಲ್ಲಿ ಉಂಟಾದ ರೇಖೆ ಏನಿದೆಯಲ್ಲ, ಈ ರೇಖೆಗೆ ಸಮಾನಾಂತರಾದ ರೇಖೆಯನ್ನು ನಾವು ಈ A3 ಬಿಂದುವಿನ ಮೇಲೆ ಎಳೆಯಬೇಕಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದರ ಕೋನವನ್ನು ನಾವು ಅಳತೆ ಮಾಡ್ಕೋಬೇಕಾಗಿದೆ. ಹಾಗಾಗಿ ಒಂದು ಕಂಸವನ್ನು ಇಲ್ಲಿ ಎಳೆಯಿರಿ, ಇದರಷ್ಟೇ ಅಳತೆಯ ಕಂಸವನ್ನು ನಾವು A3 ಬಿಂದುವಿನ ಮೇಲೆ ಎಳೆಯಬೇಕು. ಈಗ ಈ ಕೋನದ ಅಳತೆಯನ್ನು ತೆಗೆದುಕೊಳ್ಬೇಕು, ಇಲ್ಲಿಂದ ಇಲ್ಲಿಗೆ ಕೋನದ ಅಳತೆ ತೆಗೆದುಕೊಂಡು ಇದನ್ನು ಕತ್ತರಿಸಿ A3 ಬಿಂದುವಿನಿಂದ ನಾವು AB ರೇಖೆಗೆ ಒಂದು ರೇಖೆಯನ್ನು ಎಳೆಯಿದ್ರು, ಇದಕ್ಕೆ ಹೆಸರಿಸೋಣ ಈಗ ಸಿ ಅಂತ. ಇದು 3:2 ವಿಭಾಗಿಸುವಂಥ ಒಂದು ರೇಖೆಯಾಗಿದೆ ವಿದ್ಯಾರ್ಥಿಗಳು. ಇಷ್ಟು ಮಾಡಿದರೆ ನಿಮಗೆ 2 ಅಂಕಗಳು ಪಡೆಯುತ್ತವೆ. ನೆಕ್ಸ್ಟ್ ನೋಡೋಣ ನಾವೀಗ, ಯಾವುದು ವೃತ್ತದ ಪರದಿ ಮೇಲಿನ ಒಂದು ಬಿಂದುವಿನಲ್ಲಿ ಸ್ಪರ್ಶಕ ರಚಿಸುವುದು ಹೇಗೆ ಅಂತ. ಇದಕ್ಕೂ ಸಹ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದೆ ವಿದ್ಯಾರ್ಥಿಗಳೇ, ಅದು ಸಹ ನೀವು ನೋಡ್ಬೋದು. ಈಗ ನೋಡಿ, ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೀವಿ. 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಸ್ಪರ್ಶಕ ರಚಿಸಿ ಅಂತ.
ಈಗ ನಾವು ಮೊದಲಿಗೆ ಕೈವಾರಿನ ಸಹಾಯದಿಂದ ಇಲ್ಲಿ ಏನು ಮಾಡಬೇಕು, ಒಂದು ವೃತ್ತವನ್ನು ನಾವು ರಚಿಸ್ಕೊಳ್ಬೇಕು. ಇದು 3 ಸೆಂಟಿಮೀಟರ್ ವೃತ್ತ ಇದೆ, ಇದು ಕೇಂದ್ರವನ್ನು ಓ ಅಂತ ಗುರುತಿಸೋಣ. ಈಗ ಓದಿಂದ ಒಂದು ತ್ರಿಜ್ಯವನ್ನು ಎಳೆಯಿರಿ ಇಲ್ಲಿಗೆ, ಇದಕ್ಕೆ ಪಿ ಅಂತ ಹೆಸರಿಸೋಣ. ಇದು ಓ ಪಿ ಏನಾಯಿತು, ತ್ರಿಜ್ಯ ಆಯಿತು. ಈ ತ್ರಿಜ್ಯದಷ್ಟೇ ಅಳತೆ ಕೈವಾರಿನ ಸಹಾಯದಿಂದ ಅಳತೆ ತೆಗೆದುಕೊಂಡು ಏನು ಮಾಡಬೇಕು, ನೀವಿಲ್ಲಿ ಒಂದು ಅರ್ಧ ವೃತ್ತ ಅಥವಾ ಕಂಸವನ್ನು ಎಳಿಬೇಕು. ಈ ಕೈವಾರಿನ ಸಹಾಯದಿಂದ ಈ ರೀತಿ ಒಂದು ಕಂಸವನ್ನು ಎಳಿಬೇಕು. ಎಳೆದಾದಮೇಲೆ ನೋಡಿ ವಿದ್ಯಾರ್ಥಿಗಳು ಏನು ಮಾಡಬೇಕು, ಈ ಬಿಂದು ಎ ಅಂತ ಹೆಸರಿಸಿದರೆ ಈಗ ಓ ಎ ಎಷ್ಟು ಅಳತೆ ಇದೆಯಲ್ಲ ಅಷ್ಟೇ ಅಳತೆಯಿಂದ ಕೈವಾರಿನ ಸಹಾಯದಿಂದ ಇಲ್ಲೊಂದು ಕಂಸವನ್ನು ಎಳೆಯಿರಿ, ಮತ್ತು ಮೇಲ್ಭಾಗದಲ್ಲಿ ಸಹ ಒಂದು ಕಂಸವನ್ನು ಎಳಿಬೇಕು. ಈ ಎಳೆದಿರುವಂಥ ಕಂಸವನ್ನು ಮತ್ತೆ ಈ ಬಿಂದುವಿನ ಮೇಲೆ ಇಟ್ಟುಕೊಂಡು ಆ ಎಳೆದಿರುವಂಥ ಕಂಸವನ್ನು ಕತ್ತರಿಸಬೇಕು. ಕತ್ತರಿಸಿದ ಭಾಗ ಮತ್ತು ಪಿಯನ್ನು ಈಗ ಸೇರಿಸಿದರೆ ಇದು ಪಿ ಬಿಂದುವಿನಲ್ಲಿ ಎಳೆದಿರುವಂಥ ಸ್ಪರ್ಶಕ ಆಗುತ್ತೆ. ಇದು ಈ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮಗೆ ಬರುತ್ತೆ ವಿದ್ಯಾರ್ಥಿಗಳೇ, ಇದು 2 ಅಂಕ ಬರುತ್ತೆ ಎಷ್ಟು ಮಾಡಿದ್ರೆ ನಿಮಗೆ. ಇದು ವೃತ್ತದ ಪರದಿ ಮೇಲಿನ ಒಂದು ಬಿಂದುವಿನಲ್ಲಿ ಸ್ಪರ್ಶಕ ರಚಿಸೋದಾಯಿತು. ಈಗ ನಾವು ನೆಕ್ಸ್ಟ್ ನೋಡೋಣ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕ ರಚಿಸುವುದು ಅದು ಹೇಗೆ. ಇದು 3 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಇದೆ. ಇಲ್ಲಿ ಒಂದು ಉದಾಹರಣೆ ನೀವು ತೆಗೆದುಕೊಂಡರೆ, 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ಎಳೆಯಿರಿ, ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ಸ್ಪರ್ಶಕ ರಚಿಸಿ ಅಂತ. ಈಗ ಮೊದಲಿಗೆ ನಾವು ಕೈವಾರಿನ ಮತ್ತು ಸ್ಕೇಲ್ನನ್ನು ತೆಗೆದುಕೊಂಡು 3 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತವನ್ನು ಮೊದಲಿಗೆ ಎಳೆಯಿರಿ. ಹೌದಾ, ಇಷ್ಟಾದಮೇಲೆ ಇಲ್ಲಿ ಓ ವೃತ್ತ ಕೇಂದ್ರ ಆಗುತ್ತೆ. ವೃತ್ತ ಕೇಂದ್ರದಿಂದ ಏನು ಹೇಳಿದ್ದಾರೆ ನೋಡಿ, 5 ಸೆಂಟಿಮೀಟರ್ ದೂರದಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು 5 ಸೆಂಟಿಮೀಟರ್ ರೇಖೆಯನ್ನು ನಾವೀಗ ಎಳಿಬೇಕು. ಇದು ಪಿ ಬಿಂದು ಅಂತ ಗುರುತಿಸೋಣ. ಈಗ ಈ ಇಲ್ಲಿಂದ ನಾವು ವೃತ್ತಕ್ಕೆ ಸ್ಪರ್ಶಕವನ್ನು ರಚಿಸಬೇಕಾಗಿದೆ. ಈಗ ನೋಡಿ ಒಂದು ರೇಖೆಯನ್ನು ಎಳೆಯೋಣ ಇಲ್ಲಿ. ನಾವು ಈಗ ಓ ಎ ಅರ್ಧಕ್ಕಿಂತ ಹೆಚ್ಚಿನ ತೆಗೆದುಕೊಂಡು ಮೇಲ್ಭಾಗದಲ್ಲಿ ಒಂದು ಕಂಸವನ್ನು ಎಳಿಬೇಕು, ಕೆಳಭಾಗದಲ್ಲಿ ಒಂದು ಕಂಸ ಎಳಿರಿ. ಅದೇ ರೀತಿ ಪಿಯನ್ನು ಕೇಂದ್ರವಾಗಿರಿಸಿಕೊಂಡು ಎಳೆದಿರುವಂಥ ಕಂಸಗಳನ್ನು ಇಲ್ಲಿ ಕತ್ತರಿಸಬೇಕು. ಕತ್ತರಿಸಿದಾಗಿದೆ ಏನಾಗಿದೆ, ಓ ಎ ರೇಖೆಯನ್ನು ಲಂಬಾರ್ಧಕ ರೇಖೆಯನ್ನು ಎಳಿಬೇಕು. ಈಗ ಇದು ಲಂಬಾರ್ಧಕ ರೇಖೆ ಆಗುತ್ತೆ. ಈಗ ಇದಕ್ಕೆ ನಾವು ಹೆಸರಿಸೋಣ ಎಂ ಅಂತೇಳಿ. ಈ ಎಮ್ಮನ್ನು ಕೇಂದ್ರವಾಗಿರಿಸಿಕೊಂಡು ಒಂದು ವೃತ್ತವನ್ನು ಎಳಿಬೇಕು. ಎಷ್ಟು ತ್ರಿಜ್ಯ ಅಂದರೆ ಎಂ ಪಿ ಅಥವಾ ಓ ಎಮ್ದಷ್ಟು ತ್ರಿಜ್ಯ ತೆಗೆದುಕೊಂಡು ಒಂದು ವೃತ್ತವನ್ನು ಈ ರೀತಿ ಎಳೆಯಿರಿ. ಈಗ ನೋಡಿ ಈ ಎಳೆದಿರುವಂಥ ವೃತ್ತ ದತ್ತ ವೃತ್ತಕ್ಕೆ ಯಾವ ಭಾಗದಲ್ಲಿ ಕತ್ತರಿಸಿದೆ, ಇಲ್ಲಿ ಕತ್ತರಿಸಿದೆ ಅಲ್ವಾ, ಅಲ್ಲಿಂದ ಒಂದು ರೇಖೆಯನ್ನು ಎಳಿಬೇಕು. ಇದು ಅದೇ ರೀತಿ ಕೆಳಭಾಗದಲ್ಲಿ ಒಂದು ರೇಖೆ ಎಳೆದು ಅವುಗಳಿಗೆ ಹೆಸರು ಕೊಡೋಣ. ಇದು ಕ್ಯೂ ಅಂತ, ಇದು ಆರ್ ಅಂತ. ಇದು ಏನೀಗ ಪಿ ಕ್ಯೂ ಮತ್ತು ಪಿ ಆರ್ಗಳೇನಾಗಿರ್ತವೆ, ಈ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದಿರುವಂಥ ಸ್ಪರ್ಶಕಗಳಾಗಿದ್ದಾವೆ ವಿದ್ಯಾರ್ಥಿಗಳು. ಇಷ್ಟು ಬಿಡಿಸಬೇಕಾಗುತ್ತೆ ನೀವು. ನೆಕ್ಸ್ಟ್ ನೋಡಿ, ಈಗ ಬಾಹ್ಯ ಬಿಂದುವಿನ ವೃತ್ತಕ್ಕೆ ಸ್ಪರ್ಶಕ ರಚಿಸುವುದರಲ್ಲೇ ಇನ್ನೊಂದು ರೀತಿಯ ಉದಾಹರಣೆಯನ್ನು ಕೇಳ್ಬೋದು ನಿಮಗೆ. ಯಾವ ರೀತಿ, 3 ಸೆಂಟಿಮೀಟರ್ ತ್ರಿಜ್ಯವರ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕ ರಚಿಸಿ, ಈ ರೀತಿ ಪ್ರಶ್ನೆಯೂ ಸಹ ಕೇಳ್ಬೋದು. ಅದನ್ನು ಹೇಗೆ ಮಾಡಬೇಕು, ಮೊದಲಿಗೆ ನಾವು ವೃತ್ತ ರಚಿಸ್ಕೊಳ್ಳೋಣ 3 ಸೆಂಟಿಮೀಟರ್. ಇಲ್ಲಿ ಸ್ಪರ್ಶಕಗಳ ನಡುವಿನ ಕೋನ ಎಷ್ಟು ಹೇಳಿದ್ದಾರೆ, 60 ಡಿಗ್ರಿ ಹೇಳಿದ್ದಾರೆ. ಹಾಗಾಗಿ ಕೇಂದ್ರ ಓ ಅಂತ ಗುರುತಿಸ್ಕೊಂಡ್ರೆ ಕೇಂದ್ರದಲ್ಲಿ ಎಷ್ಟು ಕೋನ ನಾವು ಮಾಡಬೇಕು, 120 ಡಿಗ್ರಿ ಮಾಡಬೇಕು. ಇದಕ್ಕೆ ಒಂದು ತ್ರಿಜ್ಯವನ್ನು ಎಳೆಯೋಣ ಓದಿಂದ ಆರ್ ಅಂತ ಹೆಸರು ಕೊಟ್ಟು. ಈಗ ಇಲ್ಲಿ ಕೇಂದ್ರದಲ್ಲಿ ಏನು ಮಾಡೋಣ, 120 ಡಿಗ್ರಿಯ ಕೋನವನ್ನು ಕೋನಮಾಪಕದ ಸಹಾಯದಿಂದ ಗುರುತಿಸಬೇಕು. ಗುರುತಿಸಿ ಈ ರೀತಿ ರೇಖೆಯನ್ನು ಎಳೆಯೋಣ. ಎಳೆದಾದಮೇಲೆ ಇದಕ್ಕೆ ಹೆಸರು ಕೊಡಿ. ನಂತರ ನೋಡಿ, ಈಗ ಓ ಕ್ಯೂದಷ್ಟು ತ್ರಿಜ್ಯ ಇಟ್ಕೊಂಡು ಏನು ಮಾಡಬೇಕು, ನೀವು ಕೈವಾರಿನ ಸಹಾಯದಿಂದ ಒಂದು ಅರ್ಧ ವೃತ್ತವನ್ನು ಎಳಿಬೇಕು. ಅರ್ಧ ವೃತ್ತವನ್ನು ಎಳೆದು ಈ ರೀತಿ ಅದನ್ನು ಇದರಷ್ಟು ಅಳತೆಯಿಂದ ಇಲ್ಲೊಂದು ಕಂಸವನ್ನು ಎಳಿಬೇಕು. ಅಂದರೆ ಇದಕ್ಕೆ ಲಂಬಾರ್ಧಕ ರಚಿಸ್ಕೊಳ್ಬೇಕು. ಇಲ್ಲೊಂದು ರೇಖೆ ಎಳೆದು ಲಂಬಾರ್ಧಕ ಆದಮೇಲೆ ಇಲ್ಲಿಂದ ಇದೇ ಅಳತೆ ಇರುವಂಥದ್ದು ಸೇಮ್ ಈ ಭಾಗದಲ್ಲಿಯೂ ಸಹ ನೀವು ಮಾಡಬೇಕು. ಈ ರೀತಿ ಮಾಡಿ ರೇಖೆಗಳನ್ನು ಎಳೆದರೆ ಇಲ್ಲಿ ಏನಾಗುತ್ತೆ, ಇದು ಸ್ಪರ್ಶಗಳ ನಡುವಿನ ಕೋನ 60 ಡಿಗ್ರಿ ಇರುವಂಥ ಒಂದು ರಚನೆ ಆಗುತ್ತೆ ವಿದ್ಯಾರ್ಥಿಗಳು. ಇಷ್ಟು ಬಿಡಿಸಿದ್ರೆ ನಿಮಗೆ 3 ಅಂಕಗಳು ಬರುತ್ತೆ. ಇದು ಓ ಕ್ಯೂ ಮತ್ತು ಏನು ಓ ಆರ್ಗಳು ಸ್ಪರ್ಶ, ಈ ರೀತಿ ಪ್ರಶ್ನೆಯೂ ಸಹ ಕೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನೂ ಸಹ ಇದೆ ವಿದ್ಯಾರ್ಥಿಗಳೇ, ನೋಡ್ಬೋದು ನೀವಲ್ಲಿ. ಈಗ ರಚನೆಗಳೆಲ್ಲ ಇನ್ನೊಂದು ಯಾವುದು ಕೇಳ್ಬೋದು, 4 ಅಂಕಕ್ಕೆ ಪ್ರಶ್ನೆ ಇದೆ ನೋಡಿ. ಇದು ದತ್ತ ತ್ರಿಭುಜಕ್ಕೆ ಸಮರೂಪ ತ್ರಿಭುಜ ರಚಿಸುವುದು ಅಂತೇಳಿ, ಅದು ಹೇಗೆ ಬಿಡಿಸ್ಬೋದು ನೋಡೋಣ. ಈಗ ಪ್ರಶ್ನೆ ಹೇಗಿರುತ್ತೆ ಅಂತ, ಈಗ ದತ್ತ ತ್ರಿಭುಜಕ್ಕೆ ಸಮರೂಪ ತ್ರಿಭುಜ ರಚಿಸೋದಿದೆಯಲ್ಲ, ಇದನ್ನು 2 ರೀತಿಯಲ್ಲಿ ಕೇಳ್ಬೋದು ನಮಗೆ. ಯಾವ ರೀತಿ, ಒಂದೇ ನೋಡಿ, ದತ್ತ ತ್ರಿಭುಜಕ್ಕಿಂತ ಚಿಕ್ಕ ತ್ರಿಭುಜ ರಚಿಸೋದಿದೆ ಅಂದರೆ ಅಂಶ ಚಿಕ್ಕದಾಗಿದ್ದಾಗ ನಾವು ಚಿಕ್ಕ ತ್ರಿಭುಜ ರಚನೆ ಮಾಡಬೇಕು. ನಾವು ಮೊದಲನೇ ವಿಡಿಯೋದಲ್ಲಿ ಹೇಳಿದಂತೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಉದಾಹರಣೆ ನೋಡಿದ್ರೆ ನೋಡಿ, ಇಲ್ಲಿ ಉದಾಹರಣೆ ಬರೆದಿದ್ದೀನಿ. ಈ ಉದಾಹರಣೆಯಲ್ಲಿ ತ್ರಿಭುಜದ ಬಾಹುಗಳೆಷ್ಟು, 3/4 ಸಮನಾಗಿರುವಂತೆ ರಚಿಸಿ ಅಂತ ಒಂದು ಉದಾಹರಣೆ ತೆಗೆದುಕೊಂಡಿದ್ದೀವಿ. ಮೊದಲಿಗೆ ಕೊಟ್ಟಿರುವಂಥ ಅಳತೆಗನುಸಾರವಾಗಿ ನಾವೀಗ
ತ್ರಿಭುಜವನ್ನು ರಚನೆ ಮಾಡೋಣ. ನೋಡಿ, ಮೊದಲಿಗೆ ಇಲ್ಲಿ 5 ಸೆಂಟಿಮೀಟರ್ ಒಂದು ರೇಖೆಯನ್ನು ಎಳೆದಿದ್ದೀನಿ ನಾನು, ಅದಕ್ಕೆ ಎ ಬಿ ಅಂತ ಹೆಸರು ಕೊಟ್ಟಿದ್ದೀನಿ. ಈಗ ಕೈವಾರಿನ ಸಹಾಯದಿಂದ ಎಷ್ಟು 4 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಈ ರೀತಿ ಕತ್ತರಿಸಬೇಕು. ಇಲ್ಲಿ ಮೇಲ್ಭಾಗದಲ್ಲಿ ಒಂದು ಕತ್ತರಿಸಿದ್ದೀನಿ, ಇದು 4 ಸೆಂಟಿಮೀಟರ್, ಇನ್ನೊಂದು 6 ಸೆಂಟಿಮೀಟರ್ ಏನಂದರೆ ಬಿ ಅನ್ನು ಕೇಂದ್ರವಾಗಿ ಇರಿಸಿಕೊಂಡು ಎಳೆದಿರುವಂಥ ರೇಖೆಯನ್ನು ಕತ್ತರಿಸಿದ್ರಿ. ಇಲ್ಲಿ ಈ ಭಾಗಗಳನ್ನು ನಾವೀಗ ಸೇರಿಸೋಣ. ಅದಕ್ಕೆ ಇದು ಕೊಟ್ಟಿರುವ ಅಳತೆಗೆ ಅನುಸಾರವಾಗಿ ರಚನೆ ಮಾಡಿರುವಂಥ ತ್ರಿಭುಜ ಆಯಿತು. ಈಗ ಏನು ಮಾಡಬೇಕು, ನೀವು ಏನ ಕೇಂದ್ರವಾಗಿರಿಸಿಕೊಂಡು ಒಂದು ಲಘುಕೋನ ಏರ್ಪಡುವಂಥ ಒಂದು ರೇಖೆಯನ್ನು ಎಳಿಬೇಕಾಗುತ್ತೆ. ಇಲ್ಲಿ ಇದು ಎ ಎಕ್ಸ್ ರೇಖೆ ಅಂತ ತಿಳ್ಕೊಳ್ಳೋಣ. ಈ ಎ ಎಕ್ಸ್ ರೇಖೆಯನ್ನು ನೋಡಿ, ಇಲ್ಲಿ ಎಷ್ಟು ಭಾಗಗಳಾಗಿ ವಿಭಾಗಿಸ್ಕೊಳ್ಬೇಕು, 4 ಸಮನಾದ ಭಾಗಗಳಾಗಿ ವಿಭಾಗಿಸ್ಕೊಳ್ಬೇಕು. ಈ ರೀತಿ 4 ಸಮನಾದ ಭಾಗಗಳಾಗಿ ವಿಭಾಗಿಸ್ಕೊಳ್ಳೋಣ. ಇಲ್ಲಿ ನೋಡಿ, ನಾವು ಕೊಟ್ಟಿರುವಂಥ ತ್ರಿಭುಜಕ್ಕಿಂತ ಚಿಕ್ಕ ತ್ರಿಭುಜ ರಚಿಸಬೇಕಾಗಿರೋದ್ರಿಂದ ಈ 4ನೇ ಭಾಗವನ್ನು ನಾವು ಈಗ ಬಿಗೆ ಸೇರಿಸಬೇಕು. ಈಗ ಬಿಯಿಂದ 4ನೇ ಭಾಗ ಸೇರಿಸಿದ ರೇಖೆ ಇದೆಯಲ್ಲ, ಈ ರೇಖೆಯಷ್ಟೇ ಸಮಾಂತರ ರೇಖೆಯನ್ನು ನಾವು ಈ 3ನೇ ಬಿಂದುವಿನಲ್ಲಿ ರಚಿಸಬೇಕಾಗಿರ್ತದೆ. ಹಾಗಾಗಿ ಏನು ಮಾಡಬೇಕು, ಇದರ ಅಳತೆಯನ್ನು ತೆಗೆದುಕೊಳ್ಬೇಕು. ಮೊದಲೇ ನಾವು ರೇಖಾಖಂಡವನ್ನು ವಿಭಾಗಿಸಬೇಕಾದ್ರೆ ಏನು ಅನ್ವಯ ಮಾಡಿದ್ದೀವಲ್ಲ, ಅದೇ ಮೆಥಡನ್ನು ಸಹ ನೀವು ಇಲ್ಲಿ ಅನ್ವಯ ಮಾಡಬೇಕು. ಇದೇ ರೇಖೆಯನ್ನು ನಾವಿಲ್ಲಿ 3ನೇ ಬಿಂದುವಿನಲ್ಲಿ ಎಳಿಬೇಕು. ಇಷ್ಟು ಹೌದಾ? ಈಗ ಇದರ ಕೋನವನ್ನು ಅಳತೆ ಮಾಡಿಕೊಂಡು ಈ ರೇಖೆಯನ್ನು ಕತ್ತರಿಸಿ, ಇಲ್ಲಿ ಕತ್ತರಿಸಿದ ಭಾಗ ಮತ್ತು 3ನೇ ಬಿಂದುವನ್ನು ನಾವು ಸೇರಿಸಿದರೆ ಇಲ್ಲಿ ಬಂದರ್ಥ. ಇದಕ್ಕೊಂದು ಹೆಸರು ಕೊಡೋಣ ನಾವೀಗ, ಇಲ್ಲಿ ಸಿ ಡಿ ಎಸ್ ಅಥವಾ ಬಿ ಡಿ ಎಸ್ ಅಂತ ಹೆಸರು ಕೊಡಿ. ಈಗ ನೋಡಬೇಕು, ನಾವಿಲ್ಲಿ ಈ ಕೋನದ ಅಳತೆಯನ್ನು ತೆಗೆದುಕೊಂಡು ಕಂಸವನ್ನು ಎಳೆದು ಅದೇ ಅಳತೆಯನ್ನು ಈ ಬಿಂದುವನ್ನು ಇಟ್ಟುಕೊಂಡು ಇಲ್ಲಿ ಕಂಸವನ್ನು ಎಳೆಯಿರಿ. ಆ ಕಂಸವನ್ನು ಕತ್ತರಿಸೋಣ. ಇಲ್ಲಿಂದ ಒಂದು ರೇಖೆಯನ್ನು ನಾವು ಎ ಸಿ ರೇಖೆಗೆ ಸೇರಿಸ್ಬೇಕು. ಈಗ ಇಲ್ಲಿ ಹೆಸರು ಕೊಡೋಣ ಇವಕ್ಕೆ, ಇದು ಬಿ ಡ್ಯಾಸ್ ಅಂತ, ಇದು ಎ ಡ್ಯಾಸ್. ಈ ರೀತಿ ಬಿಡಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟಂಥ ವೀಡಿಯೋ ಸಹ ಇದೆ, ನೀವು ಇದೇ ಚಾನಲ್ನಲ್ಲಿ ನೋಡ್ಬೋದು. ಇಷ್ಟು ಬಿಡಿಸಿದ್ರೆ 4 ಅಂಕಗಳಾಗುತ್ತೆ. ಈಗ ಇನ್ನೊಂದು ನೋಡಿ, ದತ್ತ ತ್ರಿಭುಜಕ್ಕೆ ಸಮರೂಪ ತ್ರಿಭುಜ ರಚಿಸೋದ್ರಲ್ಲೇ ಈಗ ದತ್ತ ತ್ರಿಭುಜಕ್ಕಿಂತ ದೊಡ್ಡ ತ್ರಿಭುಜ ರಚಿಸೋದು ಹೇಗೆ ಅಂದರೆ, ಅಂಶ ದೊಡ್ಡದಾಗಿ ಕೊಟ್ಟಿರ್ತಾನೆ. ಈ ರೀತಿ 4 ಭಾಗಿಸು 3 ಅಂತ ಕೊಟ್ಟಾಗ ಅಂಶ ದೊಡ್ಡದಾಗಿದ್ದಾಗ ನಾವು ದೊಡ್ಡ ತ್ರಿಭುಜ ರಚಿಸಬೇಕು. ಉದಾಹರಣೆ ಅದೇ ತೆಗೆದುಕೊಳ್ಳೋಣ ನಾವು, ಮತ್ತೆ ಅದೇ ಉದಾಹರಣೆಯನ್ನು ತೆಗೆದುಕೊಂಡು ಅದೇ ಲೆಕ್ಕವನ್ನು ಮತ್ತೆ ಬಿಡಿಸೋಣ. ಈಗ ಆ ರೇಖೆ ಎಳೆದಿದ್ದೀವಿ ಎ ಬಿ, ದತ್ತ ತ್ರಿಭುಜ ರಚಿಸಬೇಕಲ್ಲ. ಈಗ ಅಳತೆಗೆ ಅನುಸಾರವಾಗಿ ಈ ರೀತಿ ತ್ರಿಭುಜವನ್ನು ನೀವು ರಚಿಸ್ಕೊಳ್ಬೇಕು. ರಚಿಸ್ಕೊಂಡು ಎಯನ್ನು ಕೇಂದ್ರವಾಗಿರಿಸ್ಕೊಂಡು ಮತ್ತೆ ಲಘುಕೋನ ಏರ್ಪಡುವಂಥ ಒಂದು ರೇಖೆ ಎಳೆಯಿರಿ. ಇಲ್ಲಿ ಮತ್ತೆ ಸಮನಾಗಿ ಎಷ್ಟು ಭಾಗಗಳಾಗಿಸ್ಬೇಕು, 4 ಭಾಗಗಳಾಗಿಸ್ಕೊಳ್ಬೇಕು. ಈ ರೀತಿ ಈಗೇನು ಮಾಡಬೇಕು, ನೀವು 3ನೇ ಭಾಗವನ್ನು ಬೀಗಿ ಸೇರಿಸ್ಬೇಕು. ಇಲ್ಲಿ ಆ 3ನೇ ಭಾಗವನ್ನು ಬೀಗಿ ಸೇರಿಸಿ ಇಲ್ಲಿ ಉಂಟಾಗಿರುವಂಥ ಕೋನ ಏನಿದೆಯಲ್ಲ, ಇದನ್ನು ಅಳತೆ ಮಾಡುವುದಕ್ಕಾಗಿ ಒಂದು ಕಂಸವನ್ನು ಎಳಿಬೇಕು. ಇದೇ ಅಳತೆ ಕಂಸವನ್ನು ಇಲ್ಲಿ ಈ 4ನೇ ಬಿಂದುವಿನಲ್ಲಿ ಎಳಿಬೇಕು. ಇಲ್ಲಿ ಉಂಟಾಗಿರುವಂಥ ಕೋನವನ್ನು ಅಳತೆ ತೆಗೆದುಕೊಂಡು ಎಳೆದಿರುವಂಥ ಕಂಸವನ್ನು ಕತ್ತರಿಸಬೇಕು. ಇಲ್ಲಿ ಕತ್ತರಿಸಿದ್ವಿ, ಇಲ್ಲಿಂದ ಹಾದು ಹೋಗುವಂತೆ ಎ ಬಿ ರೇಖೆಯನ್ನು ವೃದ್ಧಿಸಿದ್ದಿರ್ತೀವಿ. ಇದು ವೃದ್ಧಿಸಿದ ರೇಖೆಗೆ ಬಂದು ಇದು ಇಲ್ಲಿ ತಲುಪಬೇಕು. ಇಷ್ಟನ್ನು ನೀವು ಮಾಡಬೇಕು. ನಂತರ ಈಗ ನೋಡಿ, ಬಿ ಸಿಗೆ ಏನು ರೇಖೆ ಇದೆಯಲ್ಲ, ಈ ರೇಖೆ ಸಮಾಂತರವಾದ ರೇಖೆಯನ್ನು ನಾವು ಈ ಭಾಗದಲ್ಲಿ ಎಳಿಬೇಕಾಗುತ್ತೆ. ಹೀಗಾಗಿ ಇದರ ಕೋನವನ್ನು ತೆಗೆದುಕೊಳ್ಳೋಣ. ಈಗ ಅಳತೆ ಇದರಷ್ಟು ಎಷ್ಟಿದೆ ಅಂತ ಈ ಕಂಸವನ್ನು ಈ ಬಿ ಡ್ಯಾಸ್ ಬಿಂದುವಿನಲ್ಲಿ ಎಳೆಯೋಣ. ಇದರ ಕೋನದ ಅಳತೆ ತೆಗೆದುಕೊಂಡು ಇದನ್ನು ಕತ್ತರಿಸೋಣ. ಈ ರೇಖೆಯಿಂದ ಹಾದು ಹೋಗುವಂಥ ಒಂದು ರೇಖೆಯನ್ನು ಇಲ್ಲಿ ಯಾವುದು ಎ ಸಿ ವೃದ್ಧಿಸಿದ ಭಾಗಕ್ಕೆ ಸೇರಿಸೋಣ. ಆ ಬಿಂದುವಿಗೆ ಹೆಸರಿಸ್ಕೋಣ ಎ ಡ್ಯಾಸ್ ಅಂತ. ಈಗ ಎ ಡ್ಯಾಸ್ ಎ ಬಿ ಡ್ಯಾಸ್ ಇದೆಯಲ್ಲ, ಇದು ಸಮರೂಪ ತ್ರಿಭುಜ ಆಗಿರುತ್ತದೆ. ಇಷ್ಟು ಬಿಡಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದು ರಚನೆಗಳಲ್ಲಿ ಕೇಳುವಂಥದ್ದು. ಒಟ್ಟು 9 ಅಂಕಗಳಲ್ಲಿ ಭಾಳ ಸುಲಭವಾಗಿ ನೀವು ಇದನ್ನು ಬಿಡಿಸ್ಬೋದು. ನೆಕ್ಸ್ಟ್ ಅಧ್ಯಾಯ ನೋಡೋಣ ನಾವು, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತೇಳಿ. ಇದಕ್ಕೆ ಎಷ್ಟು 4 ಅಂಕದ್ದು ಯಾವುದು ನಿಮಗೆ ಗೊತ್ತಿದೆಯಲ್ಲ, ಗ್ರಾಫ್ ನಕ್ಷೆ ಬಿಡಿಸೋದು. ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಅಂತಿದೆ ಇದು. ಇದು 4 ಅಂಕಕ್ಕೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಭಾಳ ಸುಲಭವಾಗಿರುತ್ತೆ, ಸುಲಭವಾಗಿ ನೀವು 4 ಅಂಕಗಳನ್ನು ಬಿಡಿಸ್ಬೋದು. ದಿನ 1ರಂತೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಭಾಳ ಸುಲಭವಾಗಿ ಎಲ್ಲ ಅಂಕಗಳನ್ನು ಪಡೆದುಕೊಳ್ಬೋದು. ಇಲ್ಲಿ ಉದಾಹರಣೆ ನೋಡೋಣ, ಒಂದು ರೇಖಾತ್ಮಕ ಸಮೀಕರಣ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರ ಕಂಡುಹಿಡಿಯಿರಿ ಅಂತಿದೆ. ಒಂದು ಉದಾಹರಣೆ ತೆಗೆದುಕೊಂಡ್ರೆ 2x + y = 10 ಮತ್ತು x + y = 6 ಅಂತ ತೆಗೆದುಕೊಂಡು ಇದಕ್ಕೆ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಇಲ್ಲಿ ನೀವೇನು ಮಾಡಬೇಕು, ಎಕ್ಸ್ ಮತ್ತು ವಾಯ್ನ ಬೆಲೆಗಳನ್ನು ಆದೇಶ ಮಾಡಿ ಇದರ ಬೆಲೆಗಳನ್ನು ಕಂಡುಹಿಡಬೇಕು. ಎಕ್ಸ್ ನಾವು 0 ಹಾಕಿದಾಗ ವಾಯ್ ಬೆಲೆ ಎಷ್ಟಾಗುತ್ತೆ, 10 ಆಗುತ್ತೆ 1ನೇ ಸಮೀಕರಣದಲ್ಲಿ. ಎಕ್ಸ್ನ ಬೆಲೆ 2 ಹಾಕಿದಾಗ ವಾಯ್ನ ಬೆಲೆ 6, ಎಕ್ಸ್ನ ಬೆಲೆ 4 ಹಾಕಿದಾಗ ವಾಯ್ನ ಬೆಲೆ ಎಷ್ಟು, 2. ಈ ರೀತಿ ಇವುಗಳನ್ನು ನಾವು ಕಂಡುಹಿಡಿದುಕೊಳ್ಬೇಕು. ನಂತರ ಅದೇ x + y = 6 ಬೆಲೆ ಮಾಡಿಕೊಳ್ಬೇಕು, 2 ಆಗುತ್ತೆ. ಈ ರೀತಿ 1ನೇ ಸಮೀಕರಣ ಮಾಡಿ 2ನೇ ಸಮೀಕರಣವೂ ಸಹ ಹಾಗೆ ನೀವು ಬೆಲೆಗಳನ್ನು ಕಂಡುಹಿಡಿದ್ಬೇಕು. ಕಂಡುಹಿಡಿದಾದ ಮೇಲೆ ನಾವೇನು ಮಾಡಬೇಕು, ಈಗ
ಗ್ರಾಫ್ ಹಾಳೆಯಲ್ಲಿ ಈ ರೀತಿ ಇದನ್ನು ಬಿಡಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳು. ಎಕ್ಸ್ ಅಕ್ಷವನ್ನು ಹೇಳ್ಕೊಳ್ತೀರಿ, ವಾಯ್ ಅಕ್ಷವನ್ನು ಎಳಿತೀರಿ, ಅಲ್ಲಿ ಬೆಲೆಗಳನ್ನು ಗುರುತಿಸಿ. ನೀವು ಇಲ್ಲಿ ಎಕ್ಸ್ ಸೊನ್ನೆ ಆಗಿದ್ದಾಗ ವಾಯಿನ ಬೆಲೆಯಲ್ಲಿ 10 ಗುರುತಿಸಬೇಕು, ಎಕ್ಸ್ ಸೊನ್ನೆ ಆಗಿದ್ದಾಗ ವಾಯಿ ಬೆಲೆಯಲ್ಲಿ 10 ಗುರುತಿಸಿ, 2 ಆಗಿದ್ದಾಗ 6 ಗುರುತಿಸೋದು, ಹಾಗೆ 4 ಆಗಿದ್ದಾಗ 2 ಗುರುತಿಸಿ. ಒಂದನೇ ಸಮೀಕರಣದಾಯಿತು. ಅದೇ ರೀತಿ ಎರಡನೇ ಸಮೀಕರಣದ ಬೆಲೆಗಳನ್ನು ಸಹ ನಾವು ಈ ರೀತಿ ಗುರುತಿಸಿ ಆ ರೇಖೆಗಳನ್ನು ಸೇರಿಸಿದರೆ ಅವೆರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ. ಇದು ಈ ಸಮೀಕರಣದ ಪರಿಹಾರ ಆಗುತ್ತೆ ವಿದ್ಯಾರ್ಥಿಗಳೇ. ಇದು ಅದೇ ರೀತಿ ಇದರ ಅಳತೆಯನ್ನು ಸಹ ನೀವು ಬರೀಬೇಕಾಗುತ್ತೆ. ಇಷ್ಟು ಬಿಡಿಸಿದರೆ ನಿಮಗೆ 4 ಅಂಕಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ. ಇದು ಬಹಳ ಸುಲಭವಾದ ಪ್ರಶ್ನೆ ಇರುತ್ತೆ. ನೀವು ನಿತ್ಯ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ದಿನ ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಭಾಳ ಸುಲಭವಾಗಿ ನೀವು 4 ಅಂಕಗಳನ್ನು ಪಡಿಬಹುದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ನೋಡೋಣ ನಾವು ಯಾವುದು ಅಂತ. ಇಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ನೋಡಿ, ಇದು 3 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಆಗಿರುತ್ತೆ. ಇದರಲ್ಲಿ ಯಾವುದು ಕೇಳಬಹುದು ಅಂದರೆ ಓಜೀವು ರಚನೆ ಅಂತಿದೆ. ಆ ಓಜೀವು ರಚನೆಯಲ್ಲಿ 2 ವಿಧಾನದಲ್ಲಿ ಇದ್ದಾವೆ, 2 ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಈ 2 ವಿಧಾನಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದನೇದು ಕಡಿಮೆ ಇರುವ ವಿಧಾನದ ಓಜೀವು ಅಂತ ಹೇಳ್ತೀವಿ, ಇನ್ನೊಂದು ಅಧಿಕ ಇರುವ ವಿಧಾನದ ಓಜೀವು ರಚನೆ ಅಂತ. ಈಗ ನಾವು ಒಂದು ಬಿಡಿಸೋಣ ಮೊದಲಿಗೆ ಯಾವುದಂತ ನೋಡಿ. ಅಧಿಕ ಇರುವ ವಿಧಾನದ ಓಜೀವು ರಚನೆ ಮಾಡೋಣ. ಇದಕ್ಕಾಗಿರುವಂಥ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ 1 ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿಯನ್ನು ಕೋಷ್ಟಕದಲ್ಲಿ ಕೊಡಲಾಗಿದೆ. ಅಧಿಕವಿರುವ ವಿಧಾನದ ಓಜೀವು ರಚಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ವೀಡಿಯೋ ಸಹ ಪರ್ಟಿಕ್ಯುಲರ್ ಆಗಿದೆ ವಿದ್ಯಾರ್ಥಿಗಳು, ಆದರೂ ಸಹ ನೀವು ನೋಡ್ಬೋದು. ಇಲ್ಲಿ ನಾನು ನಿಮಗೆ ಗೊತ್ತಾಗಲಿ ಅಂತ ಮತ್ತೆ ಬಿಡಿಸಿದ್ದೀನಿ. ಈ ರೀತಿ ಕೋಷ್ಟಕ ಕೊಡ್ತಾರೆ, 50 ರಿಂದ 55, 2 50 ರಿಂದ 60 8 ಅಂತ ಈ ರೀತಿ ಹೊಲಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಕೋಷ್ಟಕವನ್ನು ರಚಿಸ್ಕೊಳ್ಬೇಕಾಗುತ್ತೆ. ಒಂದು ಉತ್ಪಾದನಾ ಇಳುವರಿ ಏನು ಹೇಳಿದರೆ ಅಧಿಕ ಇರುವ ವಿಧಾನ ಅಂತ ಹೇಳಿದಾರಲ್ಲ, ಹಾಗಾಗಿ 50 ಅಧಿಕ ಎಷ್ಟಿದ್ದಾವೆ ಹೊಲಗಳ ಸಂಖ್ಯೆ 100, ಒಟ್ಟು ಹೊಲಗಳ 100 ಇದ್ದಾವಲ್ಲ, 50 ಅಧಿಕ ಇದ್ದವೆಲ್ಲ 100. ಈ ರೀತಿ ನೀವು ಇದನ್ನು ಬರೆದುಕೊಳ್ಳಬೇಕು. ಸಂಚಿತ ಆವೃತ್ತಿ ಅಂತ ಹೇಳ್ತೀವಿ ನಾವು. 55 ಅಧಿಕ ಇದ್ದಿದ್ದು 98, ಈ ರೀತಿ ಬರೆದುಕೊಳ್ಬೇಕು. ಬರೆದುಕೊಂಡಾದಮೇಲೆ ನಾವು ಒಂದು ಗ್ರಾಫ್ ಹಾಳೆಯಲ್ಲಿ ಇದನ್ನು ಬಿಡಿಸ್ಬೇಕು. ಇಲ್ಲಿ ನೋಡಿ, ಎಕ್ಸ್ ಅಕ್ಷದಲ್ಲಿ ಉತ್ಪಾದನಾ ಇಳುವರಿ ಅಂತ ಬರ್ಕೊಂಡು, ವೈ ಅಕ್ಷದಲ್ಲಿ ಇದು ಸಂಚಿತ ಆವೃತ್ತಿ ಅಂತ ಹೊಲಗಳ ಸಂಖ್ಯೆ ಅಂತ ಬರೆದುಕೊಂಡು ನೀವು ಇದೇ ರೀತಿ ಬಿಡಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳಲ್ಲಿ. 50 ಎಷ್ಟಿದೆ, 50 ಅಧಿಕ ಇದ್ದಾಗ 100, ಈ ರೀತಿ 100 ಗುರುತಿಸಿದ್ದಿ. 55 ಅಧಿಕ ಇದ್ದಾಗ ಎಷ್ಟು, 98, ಈ ರೀತಿ ನೀವು ಗುರುತಿಸಿ ಒಂದು ರೇಖೆಯನ್ನು ಎಳಿಬೇಕಾಗುತ್ತೆ. ಇದನ್ನು ನಾವು ಅಧಿಕ ಇರುವ ವಿಧಾನದ ಓಜೀವು ಅಂತ ಹೇಳ್ತೀವಿ. ಇಷ್ಟು ಬಿಡಿಸಿದರೆ ನಿಮಗೆ 3 ಅಂಕಗಳು ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದು ನೋಡಿ, ಅದು ಕಡಿಮೆ ಇರುವ ವಿಧಾನದ ಓಜೀವು ಅಂತ ಹೇಳ್ತೀವಿ. ಅಂದರೆ ಕಡಿಮೆ ಒಂದು ಅಧಿಕ ಕೇಳ್ಬೋದು ಅಥವಾ ಕಡಿಮೆ ಇರುವಂಥ ವಿಧಾನ ಆದರೂ ಕೇಳ್ಬೋದು. ಯಾವುದಾದ್ರೂ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ, ನೀವು 2 ಪ್ರಾಕ್ಟೀಸ್ ಮಾಡಿರಿ. ನಾವು ಏನು ಮಾಡೋಣ, ಈ ಅದೇ ಸಮಸ್ಯೆನ ಮತ್ತೆ ತೆಗೆದುಕೊಂಡಿದ್ದೀನಿ ನಾನು. 100 ಹೊಲಗಳಲ್ಲಿ ಉತ್ಪಾದಿಸುವ ಗೋಧಿ ಇಳುವರಿ ಇದು, ಆ ಕೋಷ್ಟಕ ಅದೇ ಇರುತ್ತೆ. ಇಲ್ಲಿ ಏನು ಮಾಡಬೇಕು, ನೀವು ಕಡಿಮೆ ವಿಧಾನದಲ್ಲಿ ತೆಗೆದುಕೊಳ್ಬೇಕು. ಕಡಿಮೆ ವಿಧಾನ ಅಂದರೆ 55 ಕಡಿಮೆ ಅಂತ ತೆಗೆದುಕೊಳ್ತೀರಿ, 60 ಕಡಿಮೆ ಈ ರೀತಿ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ಕೋಷ್ಟಕ ಹಾಕೋಣ ಇಲ್ಲಿ ನೋಡಿ. 55 ಕಡಿಮೆ ಎಷ್ಟಿದ್ದಾವೆ ಹೊಲಗಳ ಸಂಖ್ಯೆ 2, 60 ಕಡಿಮೆ ಇದ್ದಾಗ ಎಷ್ಟು 10, ಅಲ್ಲಿ 8 2 ಇದ್ದಾವಲ್ಲ ಅವುಗಳನ್ನು ಕೂಡಿಸ್ಕೋತಾ ಹೋಗಬೇಕು. ನಿಮಗೆ 80 ಕಡಿಮೆ ಇರುವಂಥ ಹೊಲಗಳ ಸಂಖ್ಯೆ ಎಷ್ಟಿಲ್ಲಿ 100 ಅಂತ ಈ ರೀತಿ ಬರ್ಕೊಂಡು ಬರೆದಾದಮೇಲೆ ಮತ್ತೆ ನಾವು ಈ ರೀತಿ ಗ್ರಾಫನ್ನು ಹಾಕಬೇಕು. ಅದೇ ರೀತಿ ಎಕ್ಸ್ ಅಕ್ಷದ ಮೇಲೆ ಉತ್ಪಾದನೆ ಇಳುವರಿ, ವೈ ಅಕ್ಷದ ಮೇಲೆ ಸಂಚಿತ ಆವೃತ್ತಿಯನ್ನು ಬರೆದುಕೊಂಡಾದಮೇಲೆ ಬೆಲೆಗಳನ್ನು ಗುರುತಿಸಬೇಕು. ನೋಡಿ, 50 ಕಡಿಮೆ ಇದ್ದಾಗ ಎಷ್ಟಿದೆ 2 ಇದೆ, 60 ಕಡಿಮೆ ಇದ್ದಾಗ 10 ಇದೆ. ಈ ರೀತಿ ಎಲ್ಲ ಬೆಲೆಗಳನ್ನು ಗುರುತಿಸಿ ನೀವು ಒಂದು ರೇಖೆಯನ್ನು ಈ ರೀತಿ ಹೇಳಿದ್ರೆ ಮತ್ತು ಅದಕ್ಕೆ ಅಳತೆ ಸಹ ಬರೀಬೇಕಾಗುತ್ತೆ. ಇಲ್ಲಿ ಐಶ್ವರ್ಯ ಬರೆದು ನೀವು ಬಿಟ್ಟರೆ ವಿದ್ಯಾರ್ಥಿಗಳು ನಿಮಗೆ ಇದರಿಂದ 3 ಅಂಕಗಳು ಪಡೀತೀರಿ. ನೋಡಿ, ಸುಲಭವಾಗಿ 16 ಅಂಕಗಳನ್ನು ನಾವು ಹೇಗೆ ಪಡೀಬೋದಂತ ಈ ವಿಡಿಯೋದಲ್ಲಿ ವಿವರಣೆ ನೀಡಿದ್ದೀನಿ ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳು ಸಹ ಇನ್ನು ಪ್ರತಿ ಅಧ್ಯಾಯದ ಮೇಲೆ ಇದ್ದಾವೆ, ಅವುಗಳನ್ನು ಸಹ ನೀವು ನೋಡಿ. ಮತ್ತು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದೀರಿ, ತಮಗೆಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳು.